ಕಿರುತೆರೆಯ ಒನ್ ಆಫ್ ದ ಕ್ಯೂಟ್ ಕಪಲ್ ಅಂದರೆ ಗೀತಾ ಮತ್ತು ವಿಜಯ್. ಈ ಗೀತಾ ಮತ್ತು ವಿಜಯ್ನೇ ನೀವು ಗೀತಾ ಧಾರಾವಾಹಿಯಲ್ಲಿ ನೋಡೇ ಇರ್ತೀರಾ. ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ 8 ಗಂಟೆಗೆ. ಗೀತಾ ನಿಜವಾದ ಹೆಸರು ಭವ್ಯ, ವಿಜಯ್ ನಿಜವಾದ ಹೆಸರು ಧನುಷ್ ಗೌಡ. ಕಿರುತೆರೆ ಒನ್ ಆಫ್ ದ ಕ್ಯೂಟ್ ಕಪಲ್ ಆಗಿ ಮಿಂಚಿದ್ದು ಮಾತ್ರ ಅವರದೇ, ಟಿ ಆರ್ ಪಿಯಲ್ಲೂ ಕೂಡ ಈ ಒಂದು ಜೋಡಿ ಮುಂಚೂಣಿಯಲ್ಲಿದ್ದಾರೆ, ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಇವರ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗಿದೆ. ಅದುವೇ ದೇವಸ್ಥಾನದಲ್ಲಿ ಒಟ್ಟಿಗೆ ನಿಂತ್ಕೊಂಡು ಆರೋಪನ ಇಟ್ಕೊಂಡಿರುವಂಥ ಫೋಟೋ. ಸದ್ಯಕ್ಕೆ ಇದು ನಿಜಾನ ಏನು ಅಂತ ಅಭಿಮಾನಿಗಳು ಫುಲ್ ಡೌಟ್ ಪಡ್ತಿದ್ದಾರೆ. ನಿಜಕ್ಕೂ ಮದುವೆ ಆಗ್ಬಿಟ್ರ ಅಂತ ಡೌಟ್ ಪಡ್ತಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಧಾರಾವಾಹಿಯಲ್ಲಿ ಮಾತ್ರ ಮದುವೆ ಆಗಿರೋದು, ರಿಯಲ್ ಲೈಫ್ನಲ್ಲಿ ಉತ್ತಮವಾದಂಥ ಸ್ನೇಹಿತರು. ಸಾಕಷ್ಟು ಜನ ಅಂತಾಯಿದ್ರು ನೀವಿಬ್ಬರು ರಿಯಲ್ ಲೈಫ್ನಲ್ಲೂ ಕೂಡ ಮದುವೆಯಾಗಿ ಒಂದಾಗಿ ಜೋಡಿ ಚೆನ್ನಾಗಿದೆ ಅಂತ. ಆದರೆ ಇವರು ಸ್ನೇಹಿತರಾಗಿ ಇರಲು ಇಷ್ಟಪಡ್ತಾರಂತೆ. ಇದು ಶೂಟಿಂಗ್ ಸಮಯದ ಫೋಟೋ, ಶೂಟಿಂಗ್ ಸಮಯದಲ್ಲಿ ತೆಗೆದಿರುವಂಥ ಫೋಟೋಸ್ ಇದಾಗಿದೆ. ಸೊ ಹೀಗಾಗಿ ಇವರು ರಿಯಲ್ ಆಗಿ ಫ್ರೆಂಡ್ಸಾಗಿ ಇರ್ತಾರೆ. ನಮ್ಮನ್ನು ನೀವು ಪೇರ್ ಆಗಿ ಧಾರಾವಾಹಿಯಲ್ಲಿ ನೋಡಿ ಮಾತ್ರ ಎಂಜಾಯ್ ಮಾಡಿ. ರಿಯಲ್ ಲೈಫ್ನಲ್ಲಿ ನಾವು ಉತ್ತಮವಾದಂಥ ಸ್ನೇಹಿತರು ಅಷ್ಟೇ, ಬೇರೇನೂ ಇಲ್ಲ. ಅಪಾರ್ಥವನ್ನು ಮಾಡಿಕೊಳ್ಬೇಡಿ. ಸೊ ಈಗೊಂದು ಗೀತಾ ಮತ್ತು ವಿಜಯ್ ಶೇರ್ ಮಾಡ್ಕೊಂಡಿದ್ದಾರೆ, ತಿಳಿಸಿದ್ದಾರೆ. ಈ ಫೋಟೋವನ್ನು ನೋಡಿ ಅಭಿಮಾನಿಗಳೆಲ್ಲ ಕನ್ಫ್ಯೂಸ್ ಆಗಿಬಿಟ್ರು. ಸೊ ಅದಕ್ಕಾಗಿ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಗೀತಾ ಅವರು. ನೀವು ಕೂಡ ಈ ಒಂದು ಧಾರಾವಾಹಿಯನ್ನು ವೀಕ್ಷಣೆ ಮಾಡ್ತೀರಾ, ನಿಮ್ಮ ಮನಸ್ಸಿಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.